ಸ್ಟೂಡೆಂಟ್ಸ್, ಇದು 2014 ಅಲ್ಲಿ ಇರತಕ್ಕಂತ ಕ್ವಶನ್. ಕ್ಯಾಪಿಟಲ್ ಗೇಮ್ಸ್ ಎಲ್ಲ ಕೇಳಿದಾನೆ, 6 ಮಾರ್ಕ್ಸ್ ಕೇಳಿದಾನೆ. ಫಸ್ಟ್ ಕ್ವಶನ್ ಅನ್ನ ನೀಟಾಗಿ ಓದ್ತೀನಿ, ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಮಿಸ್ಟರ್ ಶಿವರಾಮ್ purchased a house in the year 1995-96 ಓಕೆನಾ, ಪರ್ಚೇಸ್ ಮಾಡಿದ್ರಂತೆ ಓಕೆನಾ. ಇ ಸೋಲ್ಡ್ ದಿ ಹೌಸ್ ಫಾರ್ 52,58,800 ಇನ್ ಅಕ್ಟೋಬರ್ 2019 ಅಂತ ಹೇಳ್ತಾ ಇದ್ದಾರೆ. ಸೇಲ್ ಮಾಡಿರ್ತಕ್ಕಂಥದ್ದು ಇದು, ಪರ್ಚೇಸ್ ಮಾಡಿರ್ತಕ್ಕಂಥದ್ದು, ಸೇಲ್ ಮಾಡಿರೋದು 2019-20 ಅಕ್ಟೋಬರ್ 19 ಅಂದ್ರೆ 1920 ಸೇಲ್ ಮಾಡಿದ್ದಾನೆ. ಎಷ್ಟಕ್ಕೆ ಮಾರಿದ್ದಾರೆ ಅಂದ್ರೆ 52,80,800 ರುಪೀಸ್ಗೆ ಪರ್ಚೇಸ್ ಮಾಡಿದ್ದಾರೆ, ಐ ಮೀನ್ ಸೇಲ್ ಮಾಡಿದ್ದಾರೆ. ಅಂಡ್ ಈ ಇನ್ಕರ್ಡ್ 15,000 ರುಪೀಸ್ ಆಸ್ ಅ ಬ್ರೋಕರೇಜ್ ಆನ್ ಸೇಲ್. ಸೊ ಬ್ರೋಕರೇಜ್ ಅಂದ್ರೆ ಕಮಿಷನ್ ಕೊಟ್ಟಿದ್ದಾರೆ, ಸೇಲ್ ಮಾಡ್ಬೇಕಲ್ವಾ, ಅವ್ರ ಕೈಯಲ್ಲಿ ಸೇಲ್ ಮಾಡಕ್ಕಾಗಿಲ್ಲ, ಯಾರೋ ಒಬ್ಬ ಬ್ರೋಕರ್ ಹೇಳಿದ್ರೆ ಆ ಬ್ರೋಕರ್ಗೆ 15,000 ರುಪೀಸ್ ಅಷ್ಟು ಬ್ರೋಕರೇಜ್ ಅಥವಾ ಕಮಿಷನ್ ಕೊಟ್ಟಿದ್ದಾರೆ, ಓಕೆನಾ? ಇದು ಇರ್ತಕ್ಕಂತ ಕ್ವಶನ್. ಈಗ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಏನ್ ಮಾಡ್ತಕ್ಕಂಥದ್ದು ನೋಡಿ, 1995 ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂಡ್ ಈ ಇನ್ಕರ್ 20,000 ರುಪೀಸ್ ಫಾರ್ ಇಂಪ್ರೂವ್ಮೆಂಟ್ ಇನ್ ದ ಇಯರ್ 2003 ಅಂತ ಹೇಳ್ತಾ ಇದ್ದಾನೆ. ಪರ್ಚೇಸ್ ಮಾಡಿರೋದು 1995-96 ಅಲ್ಲಿ, ಇಂಪ್ರೂವ್ ಮಾಡಿರ್ತಕ್ಕಂಥದ್ದು ಓಕೆನಾ 2002-03 ನಲ್ಲಿ ಮಾಡ್ತಕ್ಕಂಥದ್ದು. ಎಷ್ಟಕ್ಕೆ ಮಾಡಿದಾನಂತೆ ಅಂದ್ರೆ 20,000 ರೂಪಾಯಿ ಖರ್ಚು ಮಾಡಿ ಇಂಪ್ರೂವ್ಮೆಂಟ್ ಮಾಡಿದಾನಂತೆ, ಓಕೆನಾ? ಈಗ ನಾವು ಯಾವ ರೀತಿ ಮಾಡ್ತಕ್ಕಂತ ಈ ಕ್ವಶನ್, ಈ ಕ್ವಶನ್ ಅಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಹೌದಾ? ಈಗ ಇದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್, ಮೊದಲನೇದು ಕ್ಯಾಪಿಟಲ್ ಅಸೆಟ್ ಅಲ್ವಾ, ಹೌಸ್ ಪ್ರಾಪರ್ಟಿ ಅಂದ್ರೆ ಕ್ಯಾಪಿಟಲ್ ಅಸೆಟ್, ಕರೆಕ್ಟ್? ಇಮ್ಮೂವಬಲ್ ಅಸೆಟ್. ಪರ್ಚೇಸ್ ಮಾಡೋದು ಯಾವತ್ತು? 1995-96 ಅಲ್ಲಿ. ಸೇಲ್ ಮಾಡಿರೋದು ಯಾವತ್ತು? 1920 ನಲ್ಲಿ. ಮೋರ್ ದನ್ 3 ಇಯರ್ಸ್ ಆಯ್ತು. ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಅಂಡ್ ಏನಾದರೂ ಗೇನ್ ಬಂದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಹಾಗಾದ್ರೆ ನಾವೇನ್ ಮಾಡಬೇಕು? ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಸ್ಟ್ ಪ್ರೊಫಾರ್ಮಾ ಹಾಕೋಣ, ಪ್ರೊಫಾರ್ಮಾನಲ್ಲಿ ಹೆಂಗ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಸೇಲ್ ಪ್ರೈಸ್, ಸೇಲ್ ಪ್ರೈಸ್ 52,58,800 ರುಪೀಸ್ಗೆ ಸೇಲ್ ಮಾಡಿದೀವಿ, ಇದರಲ್ಲಿ ಬ್ರೋಕರೇಜ್ ಕೊಟ್ಟಿದ್ದೀವಿ. ಎಷ್ಟು ಬ್ರೋಕರೇಜ್ ಕೊಟ್ಟಿದ್ದೀವಿ ಅಂದ್ರೆ 15,000 ರುಪೀಸ್ ಬ್ರೋಕರೇಜ್ ಕೊಟ್ಟಿದ್ದೀವಿ. ಅದನ್ನ ಮೈನಸ್ ಮಾಡಿದ್ರೆ 52,43,800 ನಮ್ಗೆ ನೆಟ್ ಸೇಲ್ ಪ್ರೈಸ್ ಬರುತ್ತೆ. ಇದರಲ್ಲಿ ಲಾಂಗ್ ಟರ್ಮ್ ಅಲ್ವಾ, ಅದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಪರ್ಚೇಸ್, ಪರ್ಚೇಸ್ ಮಾಡಿದ್ ಯಾವಾಗಪ್ಪ ಅಂದ್ರೆ 1995 ನಲ್ಲಿ, ಓಕೆನಾ? ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ? 1,20,000. ನಮ್ಗೆ 1995-96 ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇತ್ತ ಅಂದ್ರೆ ಖಂಡಿತ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಆ ಹೌಸ್ ಪ್ರಾಪರ್ಟಿ 1995-96 ಎಷ್ಟು ಬೆಲೆ ಇತ್ತು, ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೂಡ, ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೂಡ 2001-02 ನಲ್ಲಿ 1,20,000 ಇತ್ತು ಅಂತ ಅನ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಅದು ಯಾವುದು ಅಂತ ಹೇಳಿದ್ರೆ, ಈಗ ಕಾಸ್ಟ್ ಆಫ್ ಅಸೆಟ್, ಕಾಸ್ಟ್ ಆಫ್ ಹೌಸ್ ಪ್ರಾಪರ್ಟಿ ಡಿವೈಡೆಡ್ ಬೈ ಸಿಐಐ ಆಫ್ ಪರ್ಚೇಸ್ ಇಯರ್, ಪರ್ಚೇಸ್ ಇಯರ್ ಇಂಟು ಸಿಐಐ ಆಫ್ ಸೇಲ್ ಇಯರ್. ಕಾಸ್ಟ್ ಆಫ್ ಪರ್ಚೇಸ್ ಬಂದು 1,20,000. ನಮ್ಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಪರ್ಚೇಸ್ ಇಯರ್ ಗೊತ್ತಿಲ್ಲ, ಅದಕ್ಕೆ 2001-02 ನಲ್ಲಿ ನಮ್ಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಎಷ್ಟಿತ್ತು? 100 ಇತ್ತು, 100 ಅಂತಾನೆ ಹಾಕೋಣ, ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ, ಇಂಟು 289. ಈಗ ಅಮ್ಮ ಎಷ್ಟು ಬರುತ್ತೆ ಹೇಳಮ್ಮ? 1,200. ಪಪ್ಪ
ಇಂಟು 289 3,46,800 ರುಪೀಸ್ ಆಗುತ್ತೆ. ಸೊ ಅಂದ್ರೆ 1,20,000 ರುಪೀಸ್ ಪ್ರಾಪರ್ಟಿ 2001-2 ನಲ್ಲಿ ಇರತಕ್ಕಂತ ಬೆಲೆ ಇವತ್ತಿಗೆ 3,46,800 ರುಪೀಸ್ ಆಗ್ತಾ ಇದೆ. ಇದು ಕಾಸ್ಟ್ ಆಫ್ ಏನೋ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಆಯಿತು. ಆದ್ರೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಮನೇನ ಪರ್ಚೇಸ್ ಮಾಡಿರೋದು 95-96 ಅಲ್ಲೇ, ಆದ್ರೆ 2002-03 ನಲ್ಲಿ ಏನ್ ಮಾಡ್ತಾ ಇದ್ದಾನೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾನೆ, ಅಂದ್ರೆ ಡೆವಲಪ್ ಮಾಡ್ತಾ ಇದ್ದಾನೆ, ಅಡಿಷನ್ ಮಾಡ್ತಾ ಇದ್ದಾನೆ. ಎಷ್ಟು ರೂಪಾಯಿ ಹಾಕಿ ಅಡಿಷನ್ ಮಾಡ್ತಾ ಇದ್ದಾನೆ? 20,000 ರುಪೀಸ್. ನೋಡಿ 2001-2 ಆದ್ಮೇಲೆ ಏನೇ ಇಂಪ್ರೂವ್ಮೆಂಟ್ ಮಾಡಿದ್ರು ಅದು ಕೂಡ ಅಡಿಷನಲ್ ಕಾಸ್ಟ್ ಆಗುತ್ತೆ. ಇನ್ನೊಂದ್ಸರಿ ಹೇಳ, 2001-2 ನಲ್ಲಿ ಆ ಮನೆಗೆ ಆ ಕ್ಯಾಪಿಟಲ್ ಅಸೆಟ್ಗೆ ಏನೇ ಅಡಿಷನ್ ಮಾಡಿದ್ರು ಏನೇ ಇಂಪ್ರೂವ್ಮೆಂಟ್ ಮಾಡಿದ್ರು ಅದು ಕೂಡ ನಮಗೆ ಖರ್ಚಾಗುತ್ತೆ, ಖರ್ಚು ಅಂತ ಅನ್ನಿಸ್ಕೊಡುತ್ತೆ. ಸೊ ದೇರ್ ಫೋರ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಓಕೆನಾ, ಎಷ್ಟು ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವ ಎಷ್ಟು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡಿವೈಡೆಡ್ ಬೈ ಸಿಐಐ ಆಫ್ ಇಂಪ್ರೂವ್ಮೆಂಟ್ ಇಯರ್ ಇಂಟು ಸೇಲ್ ಇಯರ್ ಓಕೆನಾ, ಸಿಐಐ ಆಫ್ ಸೇಲ್ ಇಯರ್. ನೋಡಿ ಇಂಪ್ರೂವ್ಮೆಂಟ್ ಮಾಡಿರೋದು 20,000ಕ್ಕೆ, 2002-03 ನಲ್ಲಿ ನಮಗೆ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಸಿಐಐ ಅಂತ ಹೇಳಿದ್ರೆ 105 ಕೊಟ್ಟಿದ್ದಾರೆ ಓಕೆನಾ, 105 ಇಂಟು ಸೇಲ್ ಮಾಡ್ತಾ ಇರೋದು ಸಿಐಐ ಎಷ್ಟು 289. ಈಗ 20,000 ಡಿವೈಡೆಡ್ ಬೈ 105 ಇಂಟು 289 ಇಟ್ ಕಮ್ಸ್ ಟು 55,048 ಇಷ್ಟು ರೂಪಾಯಿ ಬರ್ತಾ ಇದೆ. ಅಂದ್ರೆ 20,000 ರೂಪಾಯಿ ಖರ್ಚು ಮಾಡಿ 2002-03 20,000 ರೂಪಾಯಿ ಖರ್ಚು ಮಾಡಿದ್ವಲ್ವಾ, ಆ ಪ್ರಾಪರ್ಟಿ ಬೆಲೆ ಇವತ್ತಿನ ಬೆಲೆ 55,048 ರೂಪಾಯಿ ಆಗುತ್ತೆ. ಈಗ ಇವೆರಡನ್ನೂ ಕೂಡ ನಾವಿಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 4,01,848 ನ ಎರಡನ್ನು ಇಂಪ್ರೂವ್ಮೆಂಟು ಮತ್ತೆ ಅಕ್ವಿಸಿಷನ್ ಎರಡು ಮೈನಸ್ ಮಾಡಿದ್ರೆ ಉಳಿದಂತೆ ಬರ್ತಕ್ಕಂಥದ್ದು ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 48,40,952 ರುಪೀಸ್ ಬರುತ್ತೆ. ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಓಕೆನಾ. ಇಷ್ಟು ಕಾಪಿ ಮಾಡ್ಕೊಳ್ಳಿ, ಅರ್ಥ ಆಗಲಿಲ್ಲ ಅಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಖಂಡಿತ ನಾನು ಎಕ್ಸ್ಪ್ಲೇನ್ ಮಾಡಿ. ಥ್ಯಾಂಕ್ ಯು.